ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಉಪಯುಕ್ತ, ಅದರಲ್ಲೂ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ. ಯಾಕಂತಂದರೆ ನಾವು ಯಾವಾಗಲೂ ಹೇಳೋದು, ನೀವು ಯಾವುದೇ ಷೇರನ್ನು ಕೊಂಡರೂ ಕೂಡ ಅದನ್ನು ಅವಲೋಕನ ಮಾಡ್ತಾ ಇರಬೇಕು. ಹೇಗೆ ಅಂತಂದರೆ, BCCI ಅವರು ತಮ್ಮ ಟೀಮನ್ನು ಸೆಲೆಕ್ಟ್ ಮಾಡಿದ ಮೇಲೆ ಹೇಗೆ ತಮ್ಮ ಟೀಮ್ ಮೆಂಬರ್ಸನ್ನು ಆಗಾಗ ನೋಡ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ಗಾಗಿ, ಮತ್ತು ಚೆನ್ನಾಗಿಲ್ಲದಿದ್ದರೆ ಮುಂದಿನ ಸೀರೀಸ್ನಲ್ಲಿ ಅವರನ್ನು ಡ್ರಾಪ್ ಮಾಡ್ತಾರೆ. ಅದೇ ಕೆಲಸವನ್ನು, ಅದೇ ಉದಾಹರಣೆಯನ್ನು ನಾವು ಮಾಡಬೇಕಾಗುತ್ತೆ. ದೀರ್ಘಾವಧಿಯಲ್ಲಿ ಹಣದ ಹೂಡಿಕೆಯಲ್ಲಿ ನೀವು ಯಶಸ್ವಿಯಾಗಬೇಕಂತಂದರೆ ಎರಡು ಬಹಳ ಇಂಪಾರ್ಟೆಂಟು. ಮೊದಲನೇದ್ದು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ಆಯ್ಕೆ ಮಾಡೋದು. ಎರಡು, ಆಗಾಗ 3 ತಿಂಗಳಿಗೊಮ್ಮೆ ಆ ಷೇರುಗಳ ಪರ್ಫಾರ್ಮೆನ್ಸನ್ನು ಅವಲೋಕನ ಮಾಡ್ತಾ ಇರೋದು. ಹೆಚ್ಚಿನ ಹೂಡಿಕೆದಾರರು, ಅನುಭವ ಇಲ್ಲದೇ ಇರುವವರು ಮೊದಲು ಉತ್ತಮವಾದ ಷೇರುಗಳನ್ನು ಆಯ್ಕೆ ಮಾಡ್ತಾರೆ, ಆಮೇಲೆ 3 ತಿಂಗಳಿಗೊಮ್ಮೆ ಅದರ ಬಗ್ಗೆ ಗಮನ ಕೊಡೋದಿಲ್ಲ, ಮುಂದೆ ಆ ಕಂಪನಿಗಳು ನಷ್ಟದತ್ತ ಮುಖವನ್ನು ಮಾಡ್ತವೆ. ನಮ್ಮ ಕಾರ್ಯಾಗಾರ ತೆಗೆದುಕೊಂಡ ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ನಾವು ಪರಿಪರಿಯಲ್ಲಿ ಹೇಳಿದ್ದೇವೆ, ಯಾವುದೇ ಷೇರನ್ನು ಕೊಂಡರೂ ಕೂಡ ನೀವು ನೋಡ್ಕೊಳ್ಬೇಕು ಅಂತ. ಆದರೂ ಕೂಡ ನಮಗೆ ಖಾತ್ರಿ ಇಲ್ಲ ಎಷ್ಟು ಜನ 3 ತಿಂಗಳಿಗೊಮ್ಮೆ ಫಂಡಮೆಂಟಲ್ ಅನಾಲಿಸಿಸನ್ನು ತಿರುಗಿ ತಿರುಗಿ ಮಾಡ್ತಾರೆ ಅಂತ. ಇವತ್ತಿನ ವಿಡಿಯೋ ಬಹಳ ವಿಶಿಷ್ಟವಾದದ್ದು. ಮೊದಲ ಬಾರಿಗೆ ಈ ಟಾಪಿಕ್ಕಿನ ಮೇಲೆ ನಾವು ವಿವರಣೆ ಸಹಿತ, ಉದಾಹರಣೆ ಸಹಿತ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸಹಿತ ನಿಮಗೆ ವಿವರಣೆ ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ 5 ಕಂಪನಿಗಳನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಾ ಇದ್ದೇವೆ. ಮೊದಲನೇದ್ದು ಸ್ಟೋಕ್ರಾಫ್ಟ್. ಕಳೆದ 5 ಕ್ವಾರ್ಟರ್ಗಳ ನೆಟ್ ಪ್ರಾಫಿಟ್ ಅನ್ನು ಓದ್ತಾ ಇದ್ದೇನೆ. ಅಕ್ಟೋಬರ್ ಡಿಸೆಂಬರ್ 2020ರಲ್ಲಿ 33 ಕೋಟಿ, ಜನವರಿ ಮಾರ್ಚ್ 2021 19 ಕೋಟಿ, ಏಪ್ರಿಲ್ ಜೂನ್ 2021 14 ಕೋಟಿ, ಜುಲೈ ಸೆಪ್ಟೆಂಬರ್ 2021 23 ಕೋಟಿ, ಪುನಃ ಅಕ್ಟೋಬರ್ ಡಿಸೆಂಬರ್ 2021ರಲ್ಲಿ ಕೇವಲ 11 ಕೋಟಿ. ಅಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 33 ಕೋಟಿ ಇದ್ದದ್ದು ಅದೇ ಕ್ವಾರ್ಟರ್ನಲ್ಲಿ 11 ಕೋಟಿ ಆಗಿದೆ. ಅಂದರೆ ಪರ್ಫಾರ್ಮೆನ್ಸ್ ಬಹಳ ಪೂರ್ ಆಗಿದೆ. ಈಗ ಪರ್ಫಾರ್ಮೆನ್ಸ್ ಪೂರ್ ಆಗಿದ್ದಕ್ಕಾಗಿ ಯಾವ ರೀತಿ ಷೇರು ಡಬಾ ಡಬ್ ಅಂತ ಕೆಳಗೆ ಬಿದ್ದಿದೆ ಅಂತ ನೋಡಿ. 8ನೇ ತಾರೀಕು ಫೆಬ್ರವರಿ 848 ಇತ್ತು, ಆ ದಿನ ಬಹುಶಃ ರಿಸಲ್ಟ್ ಬಂತು. 9ನೇ ತಾರೀಕು 15% ಕೆಳಗೆ ಬಿತ್ತು, 14ನೇ ತಾರೀಕು ಫೆಬ್ರವರಿ 27% ಕೆಳಗೆ ಬಿತ್ತು, 18ನೇ ತಾರೀಕು ಫೆಬ್ರವರಿ ಇವತ್ತಿನ ರೇಟು 669, ಟೋಟಲ್ ಇವತ್ತಿನವರೆಗೆ 21% ಕೆಳಗೆ ಬಿದ್ದಿದೆ. ನಾವು ಇದನ್ನೇ ಬಹಳ ವರ್ಷಗಳಿಂದ ನಮ್ಮ ಎಲ್ಲ ಗ್ರ್ಯಾಜುಯೇಟ್ಸ್ಗೆ ಹೇಳ್ತಾ ಇದ್ದೇವೆ, ಫಂಡಮೆಂಟಲ್ ಅನಾಲಿಸಿಸ್ ಅನ್ನು ಅರಿತುಕೊಳ್ಳಿ, 3-4 ಕ್ವಾರ್ಟರ್ಗಳಲ್ಲಿ ಯಾವುದಾದರೂ ಷೇರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂತಂದರೆ ಮುಂದೆ ಆ ಷೇರಿಗೆ ಹಣವನ್ನು ಹಾಕಬಾರ್ದು. ಈಗ ಟೊರೆಂಟ್ ಫಾರ್ಮ್ ಆಗಿ ಬರ್ತಾ ಇದ್ದೇನೆ. ಕಳೆದ 5 ಕ್ವಾರ್ಟರ್ಗಳನ್ನು ಸತತವಾಗಿ ಓದ್ತಾ ಇದ್ದೇನೆ. ಸಮಯದ ಅಭಾವದಿಂದಾಗಿ 297 ಕೋಟಿ, 324 ಕೋಟಿ, 330 ಕೋಟಿ, 316 ಕೋಟಿ, ಮತ್ತೆ ಮೊನ್ನೆ ಅಕ್ಟೋಬರ್ ಡಿಸೆಂಬರ್ನಲ್ಲಿ ಕೇವಲ 249 ಕೋಟಿ. ಈಗ ಟೊರೆಂಟ್ ಫಾರ್ಮ್ ಆದ ಷೇರಿನ ಕಥೆಯ ಬಗ್ಗೆ ಬರ್ತಾ ಇದ್ದೇನೆ. ಜನವರಿ 25ನೇ ತಾರೀಕು 2022ರಲ್ಲಿ 3161 ಇತ್ತು. 27ನೇ ತಾರೀಕು ಜನವರಿ ರಿಸಲ್ಟ್ ಬಂತು, ಅಲ್ಲಿಗೆ 2683 ಆಯಿತು, -15%. 14ನೇ ತಾರೀಕು ಫೆಬ್ರವರಿ -19%. 18ನೇ ತಾರೀಕು ಫೆಬ್ರವರಿ ಟೋಟಲ್ ಆಗಿ ಇವತ್ತಿನವರೆಗೆ 16% ಕೆಳಗೆ ಬಿದ್ದಿದೆ, ಸ್ವಲ್ಪ ಚೇತರಿಕೆಯನ್ನು ಕಂಡಿದೆ. ಈಗ 3ನೇ ಕಂಪನಿಯ ಉದಾಹರಣೆ ಮನಪುರಂ ಫೈನಾನ್ಸ್. ಕಳೆದ 5 ಕ್ವಾರ್ಟರ್ಗಳು 482, 468, 437, 370, 261, ಸತತವಾಗಿ ಕಂಪನಿಯ ಪ್ರಾಫಿಟ್
ಪ್ರತಿ ಕ್ವಾರ್ಟರಲ್ಲಿ ಕಮ್ಮಿ 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 ಆಗ್ತಾ ಇದೆ. ಇದು ಒಂದು ಬ್ಯಾಡ್ ಸೈನ್ ಅಂತಂದ್ರೆ ಇನ್ವೆಸ್ಟರ್ಸ್, ಹೂಡಿಕೆದಾರರು, ದೀರ್ಘಾವಧಿ ಹೂಡಿಕೆದಾರರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ. ಈಗ ಮನ್ನಪುರಂ ಫೈನಾನ್ಸಿನ ಷೇರುಗಳ ಕತೆ ನೋಡೋಣ. 11ನೇ ತಾರೀಕು ಫೆಬ್ರವರಿ 153, 14ನೇ ತಾರೀಕು ಫೆಬ್ರವರಿ 143 -6%, 18ನೇ ತಾರೀಕು ಫೆಬ್ರವರಿ -20%. ಯಾಕೆಂತಂದ್ರೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ಚೆನ್ನಾಗಿರಲಿಲ್ಲ. ಈಗ ಬಾಲಕೃಷ್ಣ ಇಂಡಸ್ಟ್ರೀಸ್ ಬರ್ತಾ ಇದ್ದೇನೆ. ಕಳೆದ 5 ಕ್ವಾರ್ಟರ್ಗಳ ಪ್ರಾಫಿಟ್ ಅನ್ನು ಮಾತ್ರ ಓದ್ತಾ ಇದ್ದೇನೆ. 325 ಕೋಟಿ, 380, 331, 391 ಮತ್ತು 339. ಹೇಳಿಕೊಳ್ಳುವಷ್ಟು ಕಳಪೆ ಪ್ರದರ್ಶನ ಇಲ್ಲದಿದ್ದರೂ ಮಾರುಕಟ್ಟೆಯಲ್ಲಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಹೇಗೆ ಬಿದ್ದಿದೆ ಅಂತ ನೋಡಿ. 11ನೇ ತಾರೀಕು ಫೆಬ್ರವರಿ 2179, 14ನೇ ತಾರೀಕು ಫೆಬ್ರವರಿ ರಿಸಲ್ಟ್ ಬಂತು 4% ಬಿತ್ತು, 18ನೇ ತಾರೀಕು ಇವತ್ತಿನ ರೇಟಿನ ಪ್ರಕಾರ ಅಂದಾಜು 9% ಕೆಳಗೆ ಇದೆ. ಅಂತಂದ್ರೆ ಕೆಳಗೆ ಬಿದ್ದದ್ದು ಕಮ್ಮಿ, ಪ್ರಾಫಿಟ್ ಅಲ್ಲಿ ಕೆಳಗೆ ಬಿದ್ದದ್ದು ಕಮ್ಮಿ. ಈಗ 5ನೇ ಕಂಪನಿಯ ಉದಾಹರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ, ಅಂಬುಜಾ ಸಿಮೆಂಟ್. 5 ಕ್ವಾರ್ಟರ್ಗಳ ಸ್ಟೋರಿ: 732, 947, 877, 666, 291. ನೋಡಿ, ಲಾಸ್ಟ್ ಕ್ವಾರ್ಟರ್ನಲ್ಲಿ ಭಯಂಕರವಾಗಿ ಪ್ರಾಫಿಟ್ ಇಳಿಕೆಯಾಗಿದೆ. ಈಗ ಅದರಿಂದಾಗಿ ಏನು ರಿಸಲ್ಟ್ ಆಗಿದೆ ಅಂತ ನೋಡ್ಬಿಡೋಣ. 17ನೇ ತಾರೀಕು ಫೆಬ್ರವರಿ 2022ರಲ್ಲಿ ರಿಸಲ್ಟ್ ಬಂತು. ಆವಾಗ ರೇಟು 360 ಇತ್ತು. 18ನೇ ತಾರೀಕು ಫೆಬ್ರವರಿ ಇವತ್ತಿನ ಮಟ್ಟಿಗೆ -6%, 338 ರೂಪಾಯಲ್ಲಿದೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸಾಬೀತು ಮಾಡಿದ್ದೇನೆ, ವೀಕ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ಇದ್ರೆ ಆವಾಗ ಯಾವ ತರ ಷೇರುಗಳು ಬೀಳ್ತವೆ. ಈ ಉದಾಹರಣೆಯಲ್ಲಿ 10ರಿಂದ 20% ಕೆಳಗೆ ಬಿದ್ದಿದೆ ಕಂಪನಿಯ ಫಲಿತಾಂಶ ಬಂದ ಮೇಲೆ. ಇದು ಶಾರ್ಟ್ ಟರ್ಮ್ ರಿಯಾಕ್ಷನ್ಗಳು. ಇನ್ನು ಮುಂದೆಯೂ ರಿಸಲ್ಟ್ ವೀಕ್ ಆಗಿದ್ದು ಪ್ರತಿ ಕ್ವಾರ್ಟರ್ಲಿ ಕೆಳಗೆ ಕೆಳಗೆ ಹೋಗುತ್ತೆ ಅಂತಂದ್ರೆ ಷೇರು ಕೆಳಗೆ ಕೆಳಗೆ ಮುಂದಿನ ದಿನಗಳಲ್ಲಿ ಹೋಗ್ತಾ ಇರುತ್ತೆ. ಆದ್ದರಿಂದ ಪ್ರತಿ 3 ತಿಂಗಳಿಗೊಮ್ಮೆ ನೀವು ಕಂಪನಿಗಳ ಆಯಾ ವ್ಯಯ ಪಟ್ಟಿ ಅಥವಾ ಪ್ರಾಫಿಟ್ ಲಾಸ್ ಮತ್ತೆ ಟರ್ನ್ ಓವರ್ ಎಷ್ಟಿದೆ ಅದನ್ನು ನೋಡಲಿಕ್ಕೆ ಮರೆಯಬೇಡಿ. ಒಂದು ಕಿವಿ ಮಾತು, ಕಂಪನಿಯ ಮ್ಯಾನೇಜ್ಮೆಂಟ್ ಚೆನ್ನಾಗಿದ್ದಲ್ಲಿ 1-2 ಕ್ವಾರ್ಟರ್ನಲ್ಲಿ ಏನಾದರೂ ಲಾಸ್ ಆದರೆ ಏನು ಭಯವಿಲ್ಲ, ಆಗ ನೀವು ಇನ್ನೊಂದಷ್ಟು ಷೇರುಗಳನ್ನು ಆವರೇಜ್ ಮಾಡಲಿಕ್ಕೋಸ್ಕರ ತಗೊಳ್ಬೋದು. ಅಕಸ್ಮಾತ್ ಕಂಟಿನ್ಯೂಸ್ ಆಗಿ 3 ಕ್ವಾರ್ಟರ್ ಅಥವಾ ಅದಕ್ಕಿಂತ ಅಧಿಕವಾಗಿ ಆ ಕಂಪನಿಯ ಪ್ರಾಫಿಟ್ ಅಲ್ಲಿ ಕಮ್ಮಿ ಆಗ್ತಾ ಇದೆ ಅಥವಾ ಲಾಸಿಗೆ ಟರ್ನ್ ಆಗಿದೆ ಅಂತಂದ್ರೆ ಇನ್ನು ಮುಂದೆ ಈ ಷೇರನ್ನು ಕೊಂಡುಕೊಳ್ಳಬಾರದು ಎನ್ನುವಂತ ಒಂದು ಸಂದೇಶವನ್ನು ಅದು ನಿಮಗೆ ಕೊಡ್ತಾ ಇದೆ. ಹಾಗೆಯೇ ಆ ಕಂಪನಿಯನ್ನು ಸ್ಟಡಿ ಮಾಡಿ ಇದು ಪರ್ಮನೆಂಟ್ ಪ್ರಾಬ್ಲಮ್ ಟೆಂಪ್ರರಿ ಪ್ರಾಬ್ಲಮ್ ಅದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ನಾವು ನೋಡಿದ ಹಾಗೆ ಜನ ಷೇರುಗಳನ್ನು ಕೊಳ್ತಾರೆ ಏನೂ ಮಾಹಿತಿ ಇಲ್ಲದೆ, ಏನೂ ನಾಲೆಜ್ ಇಲ್ಲದೆ, ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಮತ್ತೆ ಷೇರುಗಳು ಕೆಳಕ್ಕೆ ಹೋದಾಗ ಪ್ರಾರಂಭ ಮಾಡ್ತಾರೆ, ಸರ್ ಈ ಷೇರನ್ನು ಹೋಲ್ಡ್ ಮಾಡ್ಲ, ಸೆಲ್ ಮಾಡ್ಲ, ಬೈ ಮಾಡ್ಲ ಅಂತ. ಡಾಕ್ಟರ್ ಭರತ್ ಚಂದ್ರ ಗ್ರ್ಯಾಜುಯೇಟ್ಸ್ಗೆ ಅದನ್ನೆಲ್ಲವನ್ನು ಹೇಳ್ಕೊಟ್ಟಿದ್ದೇವೆ. ಅವರು ಯಾವ ಕಾರಣಕ್ಕೂ ಕೂಡ ನಮ್ಮನ್ನು ಕೇಳುವುದೇ ಇಲ್ಲ. ಯಾಕಂತಂದ್ರೆ ಯಾವ ಷೇರನ್ನು ಯಾವ ಸಮಯದಲ್ಲಿ ಕೊಳ್ಳಬೇಕು ಮತ್ತು ಮಾರಬೇಕು ಎನ್ನುವ ನಿರ್ಧಾರವನ್ನು ಅವರು ಇಂಡಿಪೆಂಡೆಂಟ್ ಆಗಿ ತೆಗೆದುಕೊಳ್ಳಿಕ್ಕೆ ಶಕ್ತರಾಗಿರ್ತಾರೆ. ಇವತ್ತು ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ, ಟಾಟಾ ಗ್ರೂಪಿನ ಸಂಸ್ಥಾಪಕರು ಯಾರು? JRD ಟಾಟಾ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಜಮ್ಶೇಡ್ಜಿ ಟಾಟಾ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ರತನ್ ಟಾಟಾ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ, ದೊರಾಬ್ಜಿ ಟಾಟಾ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ಮತ್ತೆ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿದ್ರೇನೆ ನಮಗೆ ಗೊತ್ತಾಗೋದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ.
ಆಮೇಲೆ ಈ ವಿಡಿಯೋನ ನೀವು ಎಲ್ಲರಿಗೂ ಕಳಿಸ್ಕೊಟ್ರೆ ನಮಗೆ ಪ್ರೋತ್ಸಾಹ ಕೊಟ್ಟ ಹಾಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ।